ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬೆಳವಣಿಗೆ ಇದು ಹೊಸ ಪಕ್ಷವನ್ನ ಘೋಷಿಸಿದ್ದಾರೆ ಜನಾರ್ದನ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ಘೋಷಿಸಿದ್ರು ಗಣಿಧಣಿ ಬೆಳಗ್ಗೆ 10:30 ರಿಂದ ಸುದ್ದಿಗೋಷ್ಠಿಯನ್ನ ನಡೆಸಿದ ಬಳಿಕ ರಾಜ್ಯದ ಅಭಿವೃದ್ಧಿಗಾಗಿ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹೊಸ ಪಕ್ಷವನ್ನ ಘೋಷಿಸಿದ್ದಾರೆ ಜನಾರ್ದನ ರೆಡ್ಡಿ ಅಟಲ್ ಬಿಹಾರಿ ವಾಜಪೇಯಿರನ್ನ ಸ್ಮರಿಸುತ್ತಾ ಹೊಸ ಪಕ್ಷ ಘೋಷಣೆ ಮಾಡಿದ್ರು ಹೊಸ ಪಕ್ಷ ಘೋಷಿಸಿದ್ರು ಜನಾರ್ದನ್ ರೆಡ್ಡಿ ಬಹಳ ಕುತೂಹಲ ಇತ್ತು ರೆಡ್ಡಿ ಅವರ ರಾಜಕೀಯ ನಡೆ ಹೇಗಿರುತ್ತೆ ಏನು ಮಾಡ್ತಾರೆ ಅವರು ಮುಂದೆ ಪಕ್ಷಾಂತರವಾಗಿ ನಿಲ್ತಾರಾ ಪಕ್ಷೇತರವಾಗಿ ಅಥವಾ ಹೊಸ ಪಕ್ಷ ಘೋಷಣೆ ಮಾಡ್ತಾರಾ ಅಥವಾ ಬಿಜೆಪಿ ಇಂದಲೇ ಸ್ಪರ್ಧೆ ಮಾಡ್ತಾರಾ ಈ ಮೂರು ಪ್ರಶ್ನೆಗಳಿಗೆ ಇವತ್ತು ತೆರೆ ಎಳೆದಿದ್ದಾರೆ ಹೊಸ ಪಕ್ಷವನ್ನ ಘೋಷಣೆ ಮಾಡಿ ಆ ಪಕ್ಷದಿಂದ 2023 ರ ಚುನಾವಣೆಗೆ ರೆಡಿ ಆಗಿದ್ದಾರೆ ಗಣಿಧಣಿ ಜನಾರ್ದನ ರೆಡ್ಡಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಸ್ಮರಿಸುತ್ತಾ ಹೊಸ ಪಕ್ಷವನ್ನ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಘೋಷಣೆ ಮಾಡಿದ್ರು ಬೆಳಗ್ಗೆ 10:30 ರಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಅವರು ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ಪರಿಯನ್ನ ಅವರು ವಿವರಿಸಿದ್ರು ಜೊತೆಗೆ ಸುಷ್ಮಾ ಸ್ವರಾಜ್ ಅವರನ್ನ ನೆನೆದ್ರು ಶ್ರೀರಾಮುಲು ಅವರ ಸ್ನೇಹ ಅದನ್ನ ಕೂಡ ಸ್ಮರಿಸುತ್ತಾ ಈಗ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ಘೋಷಿಸಿದ್ದಾರೆ ಇಲ್ಲಿವರೆಗೂ ಇದ್ದಂತಹ ಬಹುದೊಡ್ಡ ಒಂದು ಕುತೂಹಲ ಜನಾರ್ದನ ರೆಡ್ಡಿ ಅವರ ರಾಜಕೀಯ ನಡೆ ಏನಿರಬಹುದು ಅಂತ ಯಾಕಂದ್ರೆ ಅವರು ಗಂಗಾವತಿಯಲ್ಲಿ ಸಾಕಷ್ಟು ಬಿರುಸಿನ ಚಟುವಟಿಕೆ ಅಲ್ಲಿ ಸಕ್ರಿಯರಾಗಿದ್ದು ರಾಜಕೀಯದಲ್ಲಿ ಇದನ್ನೆಲ್ಲ ಗಮನಿಸುತ್ತಾ ಬರ್ತಾ ಇದ್ದಾಗ ಅವರು ಏನು ಮಾಡಬಹುದು 2023 ರ ಎಲೆಕ್ಷನ್ ಗಂತು ನಿಂತೇ ನಿಂತಾರೆ ಅನ್ನುವಂತಹ ಒಂದು ಅಂತ ಅನ್ಸಿದ್ರು ಕೂಡ ಯಾವ ಪಕ್ಷದಿಂದ ನಿಲ್ಲಬಹುದು ಪಕ್ಷೇತರವಾಗಿನಾದರೂ ನಿಲ್ತಾರಾ ಅಥವಾ ಹೊಸ ಪಕ್ಷವನ್ನ ಘೋಷಣೆ ಮಾಡ್ತಾರಾ ಅಥವಾ ಬಿಜೆಪಿ ಇಂದನೇ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳಿತ್ತು ಈ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲಾ ಗೊಂದಲಗಳಿಗೆ ಜನಾರ್ದನ್ ರೆಡ್ಡಿ ಅವರೇ ತೆರೆ ಎಳೆದಿದ್ದಾರೆ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಎಲ್ಲಾ ಕುತೂಹಲಗಳಿಗೆ ಎಲ್ಲಾ ಗೊಂದಲಗಳಿಗೆ ಈ ಮೂಲಕ ತೆರೆ ಎಳೆದಿದ್ದಾರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ಘೋಷಿಸಿದ್ದಾರೆ ಗಣಿಧಣಿ ಜನಾರ್ದನ ರೆಡ್ಡಿ ಸುಮಾರು 2.5 ಗಂಟೆಗಳ ಕಾಲ ಮಾತನಾಡಿ ಬೆಂಗಳೂರಿನಲ್ಲಿ ಹೊಸ ಪಕ್ಷ ಘೋಷಿಸಿದ್ರು ಜನಾರ್ದನ ರೆಡ್ಡಿ ಈ ಮೂಲಕ ತಮ್ಮ ರಾಜಕೀಯ ನಡೆ ಹೇಗಿರುತ್ತೆ ಅನ್ನುವಂತದಕ್ಕೆ ಆ ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ ಸುದೀರ್ಘ ಸುದ್ದಿಗೋಷ್ಠಿ ನಡೆಸಿ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಬೆಂಗಳೂರಿನ ಪಾರಿಜಾತ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಅತಿ ಸುದೀರ್ಘ ಸುದ್ದಿಗೋಷ್ಠಿ ಇದು 10:30 ಕ್ಕೆ ಆರಂಭವಾದಂತಹ ಸುದ್ದಿಗೋಷ್ಠಿ ಏನು ಮಾಡಬಹುದು ಜನಾರ್ದನ್ ರೆಡ್ಡಿ ಅವರು ತಮ್ಮ ರಾಜಕೀಯ ನಡೆ ಹೇಗಿರುತ್ತೆ ಅನ್ನುವಂತಹ ಕುತೂಹಲಕ್ಕೆ ಈಗ ತೆರೆ ಎಳೆದಿದ್ದಾರೆ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಸಾಕಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು ಅವರು ಉದ್ಯಮಿಯಾಗಿದ್ದು ಯಾವ ರೀತಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು ಸುಷ್ಮಾ ಸ್ವರಾಜ್ ಅವರು ಜೊತೆಗೆ ಯಡಿಯೂರಪ್ಪನವರ ಒಡನಾಟ ಎಲ್ಲಾ ಅಂಶಗಳನ್ನು ಅವರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ ನಂತರ ಕೊನೆಗೂ ಅವರ ಒಂದು ಕುತೂಹಲ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ನಡೆಯ ಒಂದು ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ ಗಣಿಧಣಿ ಜನಾರ್ದನ ರೆಡ್ಡಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಚಂದನ್ ಶರ್ಮಾ ನೀಡುತ್ತಾರೆ ನೇರವಾಗಿ ನ್ಯೂಸ್ ರೂಮ್ ನಿಂದ ಸಂಪರ್ಕದಲ್ಲಿದ್ದಾರೆ ಚಂದನ್ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ನಡೆ ಬಹಳ ದಿನಗಳಿಂದ ಕುತೂಹಲಕ್ಕೆ ಕಾರಣವಾಗಿತ್ತು ಏನು ಮಾಡಬಹುದು ಅವರು ಬಿಜೆಪಿ ಇಂದ ನಿಲ್ತಾರಾ ಅಥವಾ ಹೊಸ ಪಕ್ಷ ಘೋಷಣೆ ಮಾಡ್ತಾರಾ ಯಾಕಂದ್ರೆ ಗಂಗಾವತಿಯಲ್ಲಿ ಅವರು ಹೆಚ್ಚು ಸಕ್ರಿಯರಾಗಿದ್ದು ಎಲ್ಲಾ ಒಂದು ಬೆಳವಣಿಗೆಗೆ ಸಾಕ್ಷಿಯಾಗಿತ್ತು ಕೊನೆಗೂ ಹೊಸ ಪಕ್ಷ ಘೋಷಣೆ ಮಾಡಿದ್ರು ಏನು ಹೇಳ್ತೀರಿ ಅಂತ ಚಂದನ್ ರಜನಿ ನನಗೆ ಬಹಳ ಕುತೂಹಲಕಾರಿ ವಿಷಯ ಇದು ಅಂತ ಖಂಡಿತವಾಗ್ಲೂ ಕೂಡ ಅನಿಸ್ತಾ ಇಲ್ಲ ಬಹಳ ಶಾಕಿಂಗ್ ಅಂತ ಕೂಡ ಖಂಡಿತ ಅನಿಸ್ತಾ ಇಲ್ಲ ಬಹಳ ಸರ್ಪ್ರೈಸಿಂಗ್ ಅಂತ ಕೂಡ ಖಂಡಿತವಾಗ್ಲೂ ಕೂಡ ಅನಿಸ್ತಾ ಇಲ್ಲ ಇನ್ ಫ್ಯಾಕ್ಟ್ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಜನಾರ್ದನ ರೆಡ್ಡಿ ಅವರಿಗೆ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವುದಕ್ಕೆ ಇದರ ಅವಶ್ಯಕತೆ ಬಹಳ ಮುಖ್ಯವಾಗಿ ಅವರಿಗೆ ಬೇಕಾಗಿತ್ತು
ನಾನೊಬ್ಬ ಇದ್ದೇನೆ, ನನ್ನನ್ನು ಕಡೆಗಣಿಸಬೇಡಿ, ನಾನು ಈ ಪಕ್ಷಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದೇನೆ, ನಾನು ಈ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಈ ಪಕ್ಷ ಬೇರೆಯದೇ ಹಂತದಲ್ಲಿ ಇದ್ದಾಗ ಆಪರೇಷನ್ ಕಮಲದ ಮೂಲಕ ನನ್ನ ಬಳುವಳಿಗಳನ್ನು, ನನ್ನ ಗಿಫ್ಟ್ಗಳನ್ನು, ನನ್ನ ಕೊಡುಗೆಗಳನ್ನು, ನನ್ನ ತಂತ್ರಗಾರಿಕೆಯನ್ನು, ನನ್ನ ರೆಸಾರ್ಟ್ ಪಾಲಿಟಿಕ್ಸ್ನ, ನನ್ನ ಜನರನ್ನು, ನನ್ನ ಹಣವನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ಈ ಪಕ್ಷಕ್ಕಾಗಿ ಕೊಟ್ಟಿದ್ದೇನೆ, ಹಾಗಾಗಿ ದಯಮಾಡಿ ನನ್ನನ್ನು ಕಡೆಗಣಿಸಬೇಡಿ ಅನ್ನುವ ಕೂಗು ಅನ್ನುವ ಅಹವಾಲು ಜನಾರ್ದನ ರೆಡ್ಡಿ ಅವರದ್ದು ಬಹಳ ದಿನಗಳಿಂದ ಇದ್ದೇ ಇತ್ತು. ಹಾಗಾಗಿ ನನಗೆ ಈಗೇನು ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ ಅಂತ ಒಂದು ಪಾರ್ಟಿ ಒಂದನ್ನು ಏನು ಘೋಷಣೆ ಮಾಡಿದ್ದಾರೆ ಅದು ಬಹಳ ಹೊಸ ವಿಷಯ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಒಂದು ಸ್ವಲ್ಪ ನಾವು ಫ್ಲ್ಯಾಶ್ ಬ್ಯಾಕಿಗೆ ಹೋಗೋಣ, ಯಾಕಾಗಿ ಅವರು ಈ ಪಾರ್ಟಿಯನ್ನು ಘೋಷಣೆ ಮಾಡಿರಬಹುದು ಅಂತ. ಒಂದನೇದು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದೇನು ಅಂತಂದರೆ ಅವರು ಹೇಳ್ಕೋಬಹುದು ನಾನು ಸ್ಕ್ಯಾಮ್ ಮಾಡಿಲ್ಲ, ನಾನು ಗಣಿಧಣಿ ಅಂತ ನನ್ನನ್ನು ಕರೆದ್ರು, ನಾನು ಅಕ್ರಮ ಗಣಿಗಾರಿಕೆ ಮಾಡಿದೆ ಅಂತ ಕರೆದ್ರು, ಸಂಡೂರಿನಲ್ಲಿ ನಾನು ಬೇರೆಯೇನೋ ಅಕ್ರಮ ಮಾಡಿದೆ ಅಂತಂದರು, ನನ್ನನ್ನು ಬಳ್ಳಾರಿಗೆ ಪ್ರವೇಶವೇ ಓಕೆ ಚಂದ ನಿಮ್ಮ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡ್ತೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ಟಿನಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಚಂದನ್ ಶರ್ಮಾ ಹೇಳೋ ಪ್ರಕಾರ ನಿಜಕ್ಕೂ ಇಲ್ಲಿ ಕಡೆಗಣನೆ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಇಡೀ ರಾಜ್ಯದ ಜನಕ್ಕೆ ಗೊತ್ತಿರುವಂತಹ ವಿಚಾರ. ಯಾಕಂದರೆ ಬಿಜೆಪಿಯನ್ನು ಕಟ್ಟಿ ಬೆಳೆಸುವಲ್ಲಿ ಅವರ ಪಾತ್ರ ಎಷ್ಟಿತ್ತು ಅನ್ನೋದು ಇಡೀ ಬಿಜೆಪಿಯ ನಾಯಕರಿಗಿರ್ಬೋದು, ಬಿಜೆಪಿ ಕಾರ್ಯಕರ್ತರಿಗಿರ್ಬೋದು, ಅಥವಾ ಅವರ ಅಭಿಮಾನಿಗಳಿರ್ಬೋದು, ರಾಜ್ಯದ ಜನಕ್ಕೆ ಗೊತ್ತಿರುವಂಥ ವಿಚಾರ. ಆದರೆ ಯಾವಾಗ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಅವರು ಜೈಲಿಗೆ ಹೋಗಿ ಬಂದರು, ಆ ನಂತರದಲ್ಲಿ ಬಿಜೆಪಿ ಅವರನ್ನು ಯಾವ ಮಟ್ಟಿಗೆ ಕಡೆಗಣಿಸ್ತು ಅನ್ನುವಂಥದ್ದು ಕೂಡ ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಈ ಪಕ್ಷ ಘೋಷಣೆ ಅವರಿಗೆ ಅವಶ್ಯಕತೆ ಇತ್ತು, ಅವರ ರಾಜಕೀಯ ನೆಲೆಯನ್ನು ಗಟ್ಟಿಗೊಳಿಸ್ಕೋಬೇಕು ಅನ್ನುವಂತಹ ಒಂದು ಅವಶ್ಯಕತೆ ಹಿನ್ನೆಲೆಯಲ್ಲಿ ಅವರು ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಬೆಳವಣಿಗೆ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಗಣಿಧಣಿ ಜನಾರ್ದನ್ ರೆಡ್ಡಿ ಅವರು ಘೋಷಣೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ರು ಚಂದನ್ ಶರ್ಮಾ. ಕಂಟಿನ್ಯೂ ಮಾಡಿ. ಐ ಹೋಪ್ ಮೈ ವಾಯ್ಸ್ ಇಸ್ ನೌ ಆಡಿಬಲ್. ನನ್ನ ಧ್ವನಿ ಸ್ಪಷ್ಟ ಇದೆಯಾ ರಜನಿ? ಇವಾಗ ಕೇಳಿಸ್ತಾ ಇದೆಯಾ? ಏನು ಸಮಸ್ಯೆ ಇಲ್ವಾ? ಇಲ್ಲ ಇಲ್ಲ, ಐ ಮೇ ಆಡಿಬಲ್. ಫ್ಯಾಂಟಾಸ್ಟಿಕ್. ಓಕೆ, ಸೊ ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ ಇವರಿಗೆ ಯಾಕೆ ಈ ಪಾರ್ಟಿಯನ್ನು ಕಟ್ಟುವ ಅವಶ್ಯಕತೆ ಇತ್ತು ಬಹಳ ಮುಖ್ಯವಾಗಿ ಅಂತಂದರೆ, ನಂಬರ್ ಒನ್ ನೋಡಿ, ಈಗಾಗಲೇ ಬಿಜೆಪಿ ಕಡೆಗಣಿಸಿದೆ ಅಂತಲ್ಲ, ಬಿಜೆಪಿ ಇವರಿಗೆ ಹಲವು ಸ್ಥಾನಮಾನಗಳನ್ನು ಕೊಡ್ತು. ಒಂದು ಕಾಲದಲ್ಲಿ ಇವರು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿಭಾಯಿಸಿದಂಥವರು, ಮಿನಿಸ್ಟರ್ ಆಗಿದ್ದಂಥವರು, ಬೇರೆ ಬೇರೆ ಎಲ್ಲ ಆಗಿದ್ದಂಥವರು. ಆದರೆ ಹಲವು ಪ್ರಕರಣಗಳಲ್ಲಿ ಸಿಕ್ಕಾಕೊಂಡ ನಂತರದಲ್ಲಿ ಈಗ ಜನಾರ್ದನ ರೆಡ್ಡಿಯವರ 2008, 2010 ಮತ್ತು 2011 ವರ್ಚಸ್ಸನ್ನು ಈ ಕ್ಷಣಕ್ಕೂ ಕೂಡ ನೀವು ಹಾಗೇ ನೋಡ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಬಿಜೆಪಿ ಕಳೆದ 15 ವರ್ಷಗಳ ಅವಧಿಯಲ್ಲಿ ಅಥವಾ 13 ವರ್ಷಗಳ ಅವಧಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತನ್ನನ್ನು ಮತ್ತು ತನ್ನ ಎಥಿಕ್ಸನ್ನು ಮತ್ತು ತಾನು ನಡೆದುಕೊಂಡು ಬರಬಹುದಾದಂಥ ಹಾದಿಯನ್ನು ವಿಸ್ತರಿಸ್ಕೊಂಡು ಬಂದಿದೆ. ನಾಯಕತ್ವ ಬದಲಾವಣೆಯಾಗಿದೆ. ಅವಾಗ ಇದ್ದಂಥ ನಿತಿನ್ ಗಡ್ಕರಿ, ಅವಾಗ ರಾಷ್ಟ್ರದ ಬಿಜೆಪಿಯ ಚುಕ್ಕಾಣಿಯನ್ನು ಹಿಡಿದಂಥವರು ಇವಾಗ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿದಿಲ್ಲ ಅಧ್ಯಕ್ಷರಾಗಿ. ಇವಾಗ ಇದ್ದಂಥ ಅಮಿತ್ ಶಾ ಅವಾಗ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿರಲಿಲ್ಲ. ಇವಾಗ ಭಾರತದ ಪ್ರಧಾನಮಂತ್ರಿಗಳಾಗಿ ಕಳೆದ 8.5 ವರ್ಷಗಳಿಂದ ಇರುವ ಶ್ರೀಯುತ ನರೇಂದ್ರ ಮೋದಿಯವರು ಅವಾಗ ಪ್ರಧಾನಮಂತ್ರಿಗಳಾಗಿರಲಿಲ್ಲ. ಬಿಜೆಪಿ ಹ್ಯಾಸ್ ಮೇಡ್ ಅ ಟ್ರಾನ್ಸ್ಫಾರ್ಮೇಷನಲ್ ಚೇಂಜ್ ಕಳೆದ 12-13 ವರ್ಷಗಳಲ್ಲಿ. ಹಾಗಾಗಿ ಈ ಕ್ಷಣಕ್ಕೂ ಕೂಡ ಜನಾರ್ದನ ರೆಡ್ಡಿ ಅವರ ಅನಿವಾರ್ಯತೆ ಬಿಜೆಪಿಗೆ ಇದೆಯಾ ಅನ್ನೋ ಪ್ರಶ್ನೆ ನೀವೇನಾದರೂ ಕೇಳೋದಾದರೆ, ಇಲ್ಲವೇ ಇಲ್ಲ ಸಂಪೂರ್ಣವಾಗಿ ಅಂತ ನಾನು ಹೇಳೋದಿಲ್ಲ, ಆದರೆ 95% ಇಲ್ಲ. ಹಾಗಾಗಿ ಇಷ್ಟೊಂದೆಲ್ಲ ಸ್ಕ್ಯಾಮ್ಗಳನ್ನು ಇಟ್ಕೊಂಡಿರುವ ಜನಾರ್ದನ ರೆಡ್ಡಿಯವರನ್ನ ಈ ಕ್ಷಣಕ್ಕೂ ಕೂಡ ಪೋಷಿಸಿಕೊಂಡು, ಪ್ರೀತಿಸಿಕೊಂಡು ಅಥವಾ ಸೊಪ್ಪಾಕ್ಕೊಂಡು, ರಾಜಕೀಯ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಬರುತ್ತೆ ಬಿಜೆಪಿ ಅನ್ನುವುದಕ್ಕೆ ಯಾವ ಕಾರಣಗಳು ಕೂಡ ಸ್ಪಷ್ಟವಾಗಿ ಇಲ್ಲ. ಇದು ಒಂದೇ ವಿಷಯ, ಅದು ರೆಡ್ಡಿ ಅವರಿಗೆ ಭಾಳ ಚೆನ್ನಾಗಿ ಗೊತ್ತಾಗಿದೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತಂದರೆ, ಭಾಳ ರೋಚಕವಾದಂಥ ವಿಷಯ ಏನು ಅಂತಂದರೆ, ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಅವರಿಗೆ ಮತ್ತು ರಾಮುಲು ಅವರಿಗೆ, ಅಥವಾ ರೆಡ್ಡಿ ಬ್ರದರ್ಸ್ ಅಂತ ನಾವೇನು ಕರಿತೀವಿ, ಅವರಿಗೆ ಅತ್ಯಂತ ಆತ್ಮೀಯವಾದ ತಾಯಿಯ ಶ್ರೀರಕ್ಷೆಯನ್ನು ಅವರ ತಲೆಗಳ ಮೇಲೆ ಹೀಗೆ ಕೈ ಇಡುವ ಮೂಲಕ ಕೊಟ್ಟಿದ್ದಂಥವರು ದಿವಂಗತ ಸುಷ್ಮಾ ಸ್ವರಾಜ್ ಅವರು. ರಾಜಕೀಯ ಗುರು, ನನ್ನ ತಾಯಿ ಅಂತ ಅವರನ್ನು ಕರೆದರು. ಈಗ ಸುಷ್ಮಾ ಸ್ವರಾಜ್ ಅವರು ಕೂಡ ಜನಾರ್ದನ ರೆಡ್ಡಿ ಅವರ ಜೊತೆಗಿಲ್ಲ, ಮತ್ತು ಬಿಜೆಪಿಯ ಯಾವೊಬ್ಬ ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ರೆಡ್ಡಿ ಅವರ ಜೊತೆಗೆ ಬಹಳ ಪರಿಪಕ್ವವಾಗಿ ಏನು ಗುರುತಿಸಿಕೊಂಡಿಲ್ಲ.
ನೀವು ಇಂಡಿಸ್ಪೆನ್ಸಿಬಲ್ ರೆಡ್ಡಿ ಅವರೇ, ನೀವು ಈ ಪಕ್ಷಕ್ಕೆ ಅನಿವಾರ್ಯ ರೆಡ್ಡಿ ಅವರೇ ಹಾಗಂತ ಹೇಳುವ ಯಾವೊಬ್ಬ ನಾಯಕರು ಕೂಡ ಈ ಹಂತದಲ್ಲಿ ಇಲ್ಲವೇ ಇಲ್ಲ. ಈ ಎರಡು ಫ್ಯಾಕ್ಟರ್ಗಳು ಮೋಸ್ಟ್ ಇಂಪಾರ್ಟೆಂಟ್ ರೆಡ್ಡಿ ಅವರು ಹೊಸ ಪಕ್ಷವನ್ನು ಘೋಷಣೆ ಮಾಡಿರುವುದಕ್ಕೆ ಕಾರಣ. ಮೂರನೇದು ಅವರು ಇವತ್ತು ಮಾತಾಡ್ತಾ ಹೇಳ್ತಾ ಇದ್ರು, ನಾನು ಅಷ್ಟು ಕೊಡುಗೆಗಳನ್ನು ಕೊಟ್ಟೆ, ಯಡಿಯೂರಪ್ಪನವರು ನನ್ನ ಪ್ರಶ್ನಾತೀತ ನಾಯಕರು, ಯಡಿಯೂರಪ್ಪನವರನ್ನ ನಾನು ಸಿ ಎಂ ಮಾಡಬೇಕು ಅನ್ನುವ ಹೋರಾಟದಲ್ಲಿದ್ದೆ. ರಾಜ್ಯದ ವಿಷಯಕ್ಕೆ ಬರೋಣ. ಯಡಿಯೂರಪ್ಪನವರು ಇವಾಗ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ ರಾಜ್ಯದಲ್ಲಿ ಇಲ್ಲ. ಯಡಿಯೂರಪ್ಪನವರ ಹೆಸರನ್ನು ಇವರು ಎಷ್ಟು ಸಲ ಹೇಳಿದ್ರು ಕೂಡ ಯಡಿಯೂರಪ್ಪನವರು ಆಫ್ ಕೋರ್ಸ್ ಪ್ರಶ್ನಾತೀತ ಮಾಸ್ ಲೀಡರ್ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತಂದರೂ ಕೂಡ ಸದ್ಯದ ಮಟ್ಟಿಗೆ ಯಡಿಯೂರಪ್ಪನವರದ್ದು ನೂರಕ್ಕೆ ನೂರು ನಡೆದು ಬಿಡುತ್ತೆ ಅನ್ನುವ ಹಂತಕ್ಕೂ ಕೂಡ ಇಲ್ಲ. ಪ್ರಾಬಬ್ಲಿ ಈ ಒಂದು ನಾಲ್ಕು ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಮೈಟ್ ಹ್ಯಾವ್ ಎ ವೆರಿ ಬಿಗ್ ಸೇ. ಯಾಕೆಂತಂದರೆ ಪ್ರಶ್ನಾತೀತ ಲಿಂಗಾಯತ ನಾಯಕರು ಮೂರುವರೆ ಲಕ್ಷ ಮತಗಳ ಅಂತರದಿಂದ ಶಿಕಾರಿಪುರದಲ್ಲಿ ಸಂಸದ ಸ್ಥಾನವನ್ನು ನರೇಂದ್ರ ಮೋದಿ ಅವರ ನಂತರದಲ್ಲಿ ಗೆದ್ದುಕೊಂಡು ಬಂದಂಥವರು ಮತ್ತು ಕಳೆದ 10-12 ಸಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂಥವರು ಮತ್ತು ಅವರ KJP ಪಕ್ಷವನ್ನು ಸೃಷ್ಟಿ ಮಾಡುವ ಮೂಲಕ ರಾಜ್ಯದಲ್ಲಿ 10%ಗಿಂತ ಹೆಚ್ಚು ವೋಟ್ ಶೇರನ್ನು ಮತ್ತು ವೋಟ್ ಸೀಟನ್ನು ಪಡೆದುಕೊಂಡಂಥವರು. ಆದರೆ ಈಗಲೂ ಕೂಡ ಯಡಿಯೂರಪ್ಪನವರ ವರ್ಚಸ್ಸನ್ನು BJPಯಲ್ಲಿ ರೆಡ್ಡಿಯವರಿಗೆ ಶ್ರೀರಕ್ಷೆಯಾಗುವಷ್ಟು ದೊಡ್ಡ ಮಟ್ಟಿಗೆ ಉಳಿಸ್ಕೊಂಡಿದ್ದಾರಾ? ಖಂಡಿತ ಒಂದು ಹಂತಕ್ಕೆ ಉಳಿಸ್ಕೊಂಡಿದ್ದಾರೆ, ನಾನು ಇಲ್ಲ ಅಂತನ್ನೋದಿಲ್ಲ. ಆದರೆ ಹೈಕಮಾಂಡ್ಗೆ ಗೊತ್ತಿದೆ ಯಡಿಯೂರಪ್ಪನವರು ಈ ಚುನಾವಣೆಗೆ ನಮಗೆ ಅನಿವಾರ್ಯ, ನಾವು ಅವರನ್ನ ಮುಂಚೂಣಿಯಲ್ಲಿ ಇಟ್ಕೊಂಡು ಈ ಒಂದು ಎಲೆಕ್ಷನ್ ಅನ್ನು ಫೇಸ್ ಮಾಡ್ತೀವಿ ಅಂತ. ಆದರೆ ಹಾಗಂದ ಮಾತ್ರಕ್ಕೆ ಯಡಿಯೂರಪ್ಪನವ್ರದ್ದು ನೂರಕ್ಕೆ ನೂರು ನಡೆಯುತ್ತೆ ಅಂತ ಕೂಡ ಇಲ್ಲ. ಕಾರಣ ಏನು ಅಂತಂದ್ರೆ, ನಾನು ಅವಾಗಲೇ ಹೇಳದಂಗೆ ಸದ್ಯದ ಮಟ್ಟಿಗೆ BJPಯಲ್ಲಿ ರ್ಯಾಡಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ, ಬಹಳ ದೊಡ್ಡ ಬದಲಾವಣೆ ಅವರ ರೀತಿ ನೀತಿಗಳಲ್ಲಾಗಿದೆ. ನಾಲ್ಕನೇ ವಿಷಯ, ಇವರು ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ ಅಂತ ಇಟ್ಕೊಂಡಿದ್ದಾರೆ. ಬಹುಶಃ ಇವರು ಕಲ್ಯಾಣ ಕರ್ನಾಟಕವನ್ನು ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಈ ಹೆಸರನ್ನು ನೋಡಿದಾಗ. ಕಲ್ಯಾಣ ಕರ್ನಾಟಕ ಅಂತಂದರೆ ನಾವು ರಾಯಚೂರು ಭಾಗವನ್ನು, ಕಲಬುರಗಿ ಭಾಗವನ್ನು, ಬಳ್ಳಾರಿ ಭಾಗವನ್ನು, ಏನು ಭಾಳ ಒಂದಿಷ್ಟು ಮೂಲಭೂತ ಸೌಕರ್ಯಗಳಿಂದ, ನೀರಿನಿಂದ, ಇಂಡಸ್ಟ್ರಿಗಳಿಂದ, ಫ್ಯಾಕ್ಟ್ರಿಗಳಿಂದ, ವ್ಯವಸಾಯದಿಂದ, ಜನರ ಜೀವನ ನಿರ್ವಹಣೆಗಳಿಂದ, ಅವೆಲ್ಲದರಿಂದ ಒಂದು ಸ್ವಲ್ಪ ಹಿನ್ನಡೆಯಲ್ಲಿರುವ ಜಾಗದಲ್ಲಿ ತನ್ನ ಪ್ರಾಬಲ್ಯವನ್ನು ತೋರಿಸಬೇಕು, ಒಂದು ಎಮೋಷನಲ್ ಗೇಮ್ ಆಫ್ ಪಾಲಿಟಿಕ್ಸ್ನ ಮಾಡಬೇಕು ಅಂತ ಜನಾರ್ದನ ರೆಡ್ಡಿಯವರು ಸ್ಪಷ್ಟವಾಗಿ ಹೊರಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಳ್ಳಾರಿ ಅವರಿಗೆ ಪ್ರವೇಶ ಇಲ್ಲ. ಕೇವಲ ನೀವು ಗಂಗಾವತಿ ಮತ್ತು ಕಂಪ್ಲಿಯ ಸೇತುವೆಯನ್ನು ದಾಟಿದರೆ ನಿಮಗೆ 12 ಕಿಲೋಮೀಟರ್ನಲ್ಲಿ ನಿಮಗೆ ಬಳ್ಳಾರಿಯ ಕಂಪ್ಲಿ ಸಿಗುತ್ತೆ, ನಿಮಗೆ ವಿಜಯನಗರದ ಹೊಸಪೇಟೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಸಿಗುತ್ತೆ ನಿಮಗೆ. ಬಳ್ಳಾರಿಗೆ ಅವರಿಗೆ ನ್ಯಾಯಾಲಯದ ಆದೇಶದ ಹಾದಿಯಲ್ಲಿ ಪ್ರವೇಶ ಇಲ್ಲ. ಹಾಗಾಗಿ ಗಂಗಾವತಿಯಲ್ಲಿ ಅವರು 3 ಮನೆಗಳನ್ನು ಪರ್ಚೇಸ್ ಮಾಡುವ ಮೂಲಕ ನಾನು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೇನೆ, ನಾನು ನಿಮಗೊಂದು ಠಕ್ಕರ್ ಕೊಡೋದಕ್ಕೆ ಸಿದ್ಧನಿದ್ದೇನೆ ಅನ್ನೋದನ್ನು ಈಗಾಗಲೇ ಕಳೆದ 15-20 ದಿನಗಳ ಹಿಂದೆನೆ ಅವರು ಘೋಷಣೆ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ದೇರ್ ಇಸ್ ಒನ್ ಮೋರ್ ಥಿಂಗ್, ಅದು ನಾವು ಮರೆಯಬಾರದು. ಹಾಗಂತ ನಾವು ಸಂಪೂರ್ಣ ಕಡೆಗಣಿಸಿ ಆಗುವ ಹಾಗಿಲ್ಲ ಖಂಡಿತವಾಗ್ಲೂ ಕೂಡ ಜನಾರ್ದನ ರೆಡ್ಡಿ ಅವರನ್ನ. ಹಿ ವಿಲ್ ಸರ್ಟನ್ಲಿ ಹ್ಯಾವ್ ಹಿಸ್ ಸೇ. ಅವರ ಫಾಲೋವರ್ಸ್ ಇದ್ದಾರೆ, ಅವರ ಬೆಂಬಲಿಗರಿದ್ದಾರೆ, ಅವರದೇ ಆದಂಥ ಅಭಿಮಾನಿ ವರ್ಗವನ್ನು ಅವರು ಖಂಡಿತವಾಗ್ಲೂ ಕೂಡ ಹೊಂದಿದ್ದಾರೆ. ಹಾಗಾಗಿ ಬಹಳ ನಿರ್ಣಾಯಕವಾಗದಿರಬಹುದು. ಆದರೆ ಒಂದು ಹಂತಕ್ಕೆ ಒಂದು ಬದಲಾವಣೆ ಈ ಚುನಾವಣೆಯಲ್ಲಿ, ಏನಾದರೂ ಈ ಪಾರ್ಟಿಯೊಂದಿಗೆ ಅವರು ಮುಂದೆ ಹೊರಟ್ರೆ, ಸೀಟುಗಳಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ ಹೊರಟ್ರೆ, ದ ಮೋರ್ ಡ್ಯಾಮೇಜ್ ವಿಲ್ ಬಿ ಫೇಸ್ಡ್ ಬೈ BJP ಅಂಡ್ ನಾಟ್ ಬೈ ಎನಿ ಅದರ್ ಪಾರ್ಟಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.